ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಕರ್ನಾಟಕ ಎಜುಕೇಶನಲ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗೈಸ್ ಸಾಕಷ್ಟು ಜನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆದರೆ ಮುಗೀತು ಮತ್ತೆ ವಿದ್ಯಾರ್ಥಿಗಳಿಗೆ ಈಗ ತುಂಬ ಒಂದು ಕನ್ಫ್ಯೂಷನ್ ಆದರೆ ಸ್ಟಾರ್ಟ್ ಆಗಿದೆ ಕೆಲವೊಂದು ವಿದ್ಯಾರ್ಥಿಗಳು ಏನಂತ ಗೋಲ್ ಇಟ್ಕೊಂಡಿರ್ತಾರೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಬೇಕಂತ ಕೆಲವೊಂದು ಗೋಲ್ ಆದರೆ ಇಟ್ಕೊಂಡಿರ್ತಾರೆ ಆದರೆ ಅವು ಇದು ವಿದ್ಯಾರ್ಥಿಗಳಿಗೆ ಈಗ ಎಸ್ ಎಸ್ ಎಲ್ ಸಿ ಆದಮೇಲೆ ಯಾವ ಕೋರ್ಸ್ ತಗೊಂಡ್ರೆ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗೋದು ಅನ್ನೋದು ಗೊತ್ತಾಗಲ್ಲ ಯಾವಂದರೆ ಯಾವ ಕೋರ್ಸ್ ಅಂದರೆ ಆ ಕೋರ್ಸ್ ತಗೊಂಡ್ಬಿಡ್ತಾರೆ ಏನು ಮಾಡ್ತಾರೆ ಆಗಕ್ಕೆ ಇಂಜಿನಿಯರ್ ಆಗುವಂತಹ ಆಪ್ಷನ್ ಆಗ್ಬಿಡುತ್ತೆ ಆದ್ರಿಂದ ವಿದ್ಯಾರ್ಥಿಗಳಿಗೆ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತಾನೆ ಅಲ್ಲ ಬೇರೆ ನಿಮ್ಮ ಒಂದು ಗೋಲ್ಸ್ ಏನಿದೆ ಅನ್ನೋದನ್ನೆಲ್ಲ ಕಾಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಕೈಯಲ್ಲಿ ಎಷ್ಟು ಹೆಲ್ಪ್ ಆಗುತ್ತೋ ನಮಗೆ ಒಂದು ಎಷ್ಟೊಂದು ಇನ್ಫಾರ್ಮೇಷನ್ ಗೊತ್ತೋ ಆ ಒಂದು ಅನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಆದ್ರೆ ಮಾಡ್ತಿರ್ತೀನಿ ಆದರೆ ನೀವು ಮಾಡಬೇಕಾಗಿರುವಂತಹ ಒಂದೇ ಎಲ್ಪ್ ಏನಂದ್ರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಕಾಣ್ತಿರುತ್ತೆ ಅದ್ರ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೆ ಪ್ರತಿಯೊಬ್ಬರು ನೋಡೋ ಪ್ರತಿಯೊಬ್ಬರು ಲೈಕ್ ಮಾಡಿ ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಲೈಕ್ ಮಾಡ್ತಿಲ್ಲ ನೋಡೋದಿಲ್ಲ ಪ್ರತಿಯೊಬ್ಬರು ಲೈಕ್ ಮಾಡಿಬಿಟ್ಟೆ ವಿಡಿಯೋನ ನೋಡಿ ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ ಏನಂದರೆ ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಯಿತು ಈಗ ನಾನು ಆರ್ಟ್ಸ ಕಾಮರ್ಸು ತೊಗೊಂಡ್ಬಿಟ್ಟು ಇಂಜಿನಿಯರಿಂಗ್ ಮಾಡ್ಬೋದಾ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ ಗೈಸ್ ನೀವು ಆರ್ಟ್ಸ್ ಸೈನ್ಸು ತೊಗೊಂಡ್ಬಿಟ್ಟು ಇಂಜಿನಿಯರಿಂಗ್ ಮಾಡುವಂಥ ಅವಕಾಶ ಆದರೆ ಇರೋಲ್ಲ ನೀವು ಮತ್ತೆ ಒಂದು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಓದಿ ಆದರೆ ಇಂಜಿನಿಯರಿಂಗ್ ಮಾಡಬೇಕಾಗುತ್ತೆ ನೀವು ಸೈನ್ಸ್ ತೊಗೊಂಡ್ರೆ ನಿಮಗೆ ಈಸಿಯಾಗಿ ನೀವು ಇಂಜಿನಿಯರಿಂಗ್ ಆದರೆ ಮಾಡ್ಬೋದು ಸೈನ್ಸ್ ತೊಗೊಂಡ್ರೂ ನಿಮಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ಈ ಆಪ್ಷನ್ ಇರುತ್ತೆ ಮತ್ತು ನೀವು ಡಿಪ್ಲೊಮೊ ತ ಅನ್ನು ತಗೊಂಡ್ರು ನಿಮಗೆ ಆಪ್ಷನ್ ಆದರೆ ಇರುತ್ತೆ ಮತ್ತು ಐ ಟಿ ಐ ಮಾಡಿದ್ರೂ ನಿಮಗೆ ಆಪ್ಷನ್ ಆದರೆ ಇರುತ್ತೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಕ್ಕೆ ನಿಮಗೆ ಆಪ್ಷನ್ ಆದರೆ ಇದ್ದೇ ಇರುತ್ತೆ ಈಗ ನಿಮ್ಮದು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಯಿತು ನಿಮಗೆ ಡಿಗ್ರಿ ವಿಷಯ ಈಗ ಹೇಳೋದು ಬೇಡ ಯಾಕಂದರೆ ನಿಮಗೆ ಜಸ್ಟ್ ಈಗ ಯಾವೊಂದು ಕೋರ್ಸ್ ತಗೋಬೇಕಂತ ಕನ್ಫ್ಯೂಸ್ ಆಗಿದ್ದೀರಾ ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರೇ ನಿಮಗೆ ಗೋಲ್ ಆದರೆ ನನ್ನ ಒಂದು ಪ್ರಕಾರ ನೀವು ಸೈನ್ಸ್ ತೊಗೊಂಡ್ರೂ ಬೆಟರು ಸೈನ್ಸ್ ಡಿಪ್ಲೊಮೊ ಐ ಟಿ ಐ ಯಾವುದಾದ್ರೂ ತೊಗೊಳ್ಳಿ ಆದರೆ ನೀವು ಆರ್ಟ್ಸು ಕಾಮರ್ಸ್ ತೊಗೊಂಡು ನಾನು ಡಾಕ್ಟರ್ ಆಗಬೇಕು ಮತ್ತು ನಾನು ನಾನು ಎಮ್ ಬಿ ಬಿ ಎಸ್ ಓದಬೇಕು ಅಂದರೆ ಅದು ಆಗೋ ಕೆಲಸ ಅಲ್ಲ ಈಗ ನೋಡಿ ನೀವು ಡಾಕ್ಟರ್ ಆಗಬೇಕಂದ್ರೆ ಪಿ ಸಿ ಎಮ್ ಬಿನೇ ತೊಗೋಬೇಕಾಗುತ್ತೆ ಈಗ ಪಿ ಸಿ ಎಮ್ ಸಿ ಎಸ್ ತೊಗೊಂಡ್ಬಿಟ್ಟು ನಾನು ಡಾಕ್ಟರ್ ಆಗಬೇಕು ಅಂದರೂ ಅದು ಆಗೋ ಥರ ಆಗೋ ಕೆಲಸ ಅಲ್ಲ ಪಿ ಸಿ ಎಮ್ ಬಿ ತೊಗೊಂಡ್ರೆ ಮಾತ್ರ ನಿಮಗೆ ಡಾಕ್ಟರ್ ಆಗುವಂಥ ಅವಕಾಶ ಆದರೆ ಇರುತ್ತೆ ಪಿ ಯು ಸಿಯಲ್ಲಿ ಸೈನ್ಸ್ ತಗೋಬೇಕು ಸೈನ್ಸಲ್ಲೂ ಪಿ ಸಿ ಎಂ ಬಿ ಆದರೆ ತಗೋಬೇಕಾಗುತ್ತೆ ಪಿ ಸಿ ಎಮ್ ಬಿ ತಗೋಬೇಕು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಅದರಿಂದ ವಿದ್ಯಾರ್ಥಿಗಳಿಗೆ ಈಗ ಫೈನಲ್ ಆಗಿ ಹೇಳೋದೇನೆಂದರೆ ನೀವೇನು ಕೇಳ್ತಿದ್ದೀರ ಈಗ ನಾವು ಇಂಜಿನಿಯರಿಂಗ್ ಮಾಡಬೇಕು ಹಾಗಾದರೆ ಇಂಜಿನಿಯರಿಂಗ್ ಮಾಡುವಂತಹ ವಿದ್ಯಾರ್ಥಿಗಳು ನಿಮಗೆ ನೀವು ಮೂರು ಆಪ್ಷನ್ ಇದೆ ನಿಮಗೆ ಸೈನ್ಸ್ ತಗೊಳ್ಳಿ ಡಿಪ್ಲೊಮೊ ಐ ಟಿ ಐ ಯಾವುದಾದ್ರೂ ತೊಗೋಬೋದು ಆದರೆ ಸೈನ್ಸ್ ತೊಗೊಂಡ್ರೂ ನೀವು ಈಸಿಯಾಗಿ ಹೋಗ್ಬೋದು ಆ ಮತ್ತೆ ನೋಡಿ ನಿಮಗೆ ಸೈನ್ಸ್ ತಗೊಳ್ಳೋದ್ರಿಂದ ಎಲಿಜಿಬಿಲಿಟಿ ಏನಂತ ನಿಮ್ಮ ಮುಂಚೆನೇ ಹೇಳಿದ್ರೆ ನೀವು ಸೈನ್ಸ್ ತಗೊಂಡ್ರೆ ನೀವು ಯಾವ ಕೋರ್ಸಸ್ಗೆ ಎಲ್ಲಾದರೂ ಓದ್ಕೋಬೋದು ಅದರಿಂದ ನೀವು ಸೈನ್ಸ್ ಕೂಡ ತಗೋಬೋದು ಮತ್ತು ನೀವು ಕೇಳ್ಬೋದು ನಾವು ಡಿಪ್ಲೊಮಾ ತೊಗೊಂಡು ಆಗ್ಬೋದಲ್ಲ ಅಂತ ಆಗ್ಬೋದು ಐ ಟಿ ಐ ತೊಗೊಂಡು ಆಗ್ಬೋದು ಆ ಒಂದು ಕೆಲವೊಂದು ಇವಿರುತ್ತೆ ಆ ಒಂದು ರೂಲ್ಸನ್ನು ಫಾಲೋ ಮಾಡ್ತಾ ಆಗ್ತೀರಾ ಇದು ಗಾಯ ಸದ್ಯಕ್ಕೆ ಅಪ್ಡೇಟು ನಿಮ್ಮ ಒಂದು ಗೋಲ್ಸ್ ಏನು ನೀವು ಯಾವ ಕೋರ್ಸ್ ತೊಗೋಬೇಕು ಅನ್ಕೊತಿದ್ದೀರಾ ಅನ್ನೋದೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ಚೆನ್ನಾಗಿರಿ ಗಾಯ ಸಿಗೋಣ ನೆಕ್ಸ್ಟ್ ವೀಡಿಯೋದು